ಸರ್ವರಿಗೂ ಸುಸ್ವಾಗತ. ಮಂಗಳದ ಕೃತಿ ಇದು 44ನೇ ಸಂಚಿಕೆ ಕಮಲಮ್ಮನವರದು. ಇನ್ನೊಂದು ಸಂಚಿಕೆಗೆ ಒಂದು 4, 5, 9 ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಒಂದು ಎಲ್ಲವೂ ಕೂಡ ಒಂದು ಸಮಾರೋಪ ಆಗುತ್ತೆ. ಅದಕ್ಕೆ ಮುಂಚೆ ಮಂಗಳ ಕೃತಿಯನ್ನು ನಾನು ಇದು ಶ್ರೀರಾಗದ ಕೃತಿಯನ್ನು ವಿಶ್ಲೇಷಣೆ ಮಾಡಾಗಿದೆ. ಈ ಸಂಚಿಕೆಯಲ್ಲಿ ನಾವು ಇದುವರೆಗೂ ನಡೆದು ಬಂದ ಒಂದು ಮುತ್ತುಸ್ವಾಮಿ ದೀಕ್ಷಿತರ ನಾದಜ್ಯೋತಿಯ ಜೊತೆ ಪ್ರಯಾಣ, ಜ್ಯೋತಿ ಬೆಳಗುತ್ತಾ ಇದೆ. ಇದು ಮತ್ತೆ ಜ್ಯೋತಿ ಯಾವತ್ತೂ ಕೂಡ ಇದು ನಂದೋದೀಪ ಅಲ್ಲ, ನಂದಾದೀಪ ಅವರು. ಯಾಕೆಂದರೆ ನಾದಜ್ಯೋತಿ ಅದು ಶ್ರೀರಾಗದಲ್ಲಿ ಈಗ ಮೊಳಗುತ್ತೆ. ಈ ಫಲ ನಾನೇನು ಹೇಳಬೇಕು ಅಂತ ನಮಗೆಲ್ಲರೂ ಕೂಡ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಗಜಾರೂಢ ಲಕ್ಷ್ಮಿ ಅಂತ ಹೇಳಿದ್ರೆ ಆನೆ, ಆರೋಗ್ಯ ಮತ್ತು ನೆಮ್ಮದಿ ನಮಗೆಲ್ಲರೂ. ಇದಕ್ಕೆ ಫಲ ಸಿಗ್ತಕ್ಕಂಥದ್ದು ಏನು ಅಂತಂದರೆ, ಇಷ್ಟು ಸಂಚಿಕೆಗಳನ್ನು ನೀವು ನೋಡಿದ್ರೆ ನಿಮಗೆ ಎಲ್ರಿಗೂ ಆನೆ ದೊರಕಲಿ. ಇನ್ನೇನಿದು ದಸರಾ ಬರುತ್ತೆ, ಸತ್ಯ ದಸರಾ ಹೇಗೆ ನಡೆಯುತ್ತೋ ಗೊತ್ತಿಲ್ಲ, ಆದರೆ ಆನೆ ಮಾತ್ರ ನಾವು ಮನೆಯಲ್ಲೇ ನೆನೆಸ್ಕೋಬೋದು. ಆ ಆನೆಯೇ ನಮ್ಮ ಮುಖ್ಯ. ಏನು ಅದು ಆನೆ ಅಂತ ನಿಮ್ಗೆ ಹೇಳ್ತೀನಿ. ಈ ಕೃತಿಗಳನ್ನೆಲ್ಲ ಭಕ್ತಿಯಾಗಿ ಕೇಳಿದ್ರೆ ಆ ಅಂದರೆ ಆರೋಗ್ಯ, ನೇ ಅಂದರೆ ನೆಮ್ಮದಿ, ಆರೋಗ್ಯ ಮತ್ತು ನೆಮ್ಮದಿ ಪರಿಶ್ರುತಿ. ಈ ಶ್ರೀರಾಗದ ಕೃತಿನ ನಿರೂಪಣೆ ಮಾಡೋದಕ್ಕೆ ಮುಂಚೆ, ಹಾಡೋದಕ್ಕೆ ಮತ್ತು ನುಡಿಸೋದಕ್ಕೆ ಮುಂಚೆ ಆನೆ ದೊರಕಲಿ ಮತ್ತು ಕೋ 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 ಜ್ಞಾಪಿಸ್ಕೊಳ್ಳಿ. ಕೊರಗು ಕೋರಿಕೆ ಇಲ್ಲದವನೇ ಕೋಟೀಶ್ವರ. ನಾವು ಇಂಥ ಕೃತಿಗಳನ್ನು ನಾವು ಇದುವರೆಗೂ 6 ತಿಂಗಳಿಂದ ಇದನ್ನು 244 ಸಂಚಿಕೆಗಳು ಮಾಡಿದ್ದೀವಿ. ನಮ್ಗೆ ನಿಜವಾಗ್ಲೂ ಒಂದು ಗಳಿಗೆನೂ ಬೇರೆ ವಿಚಾರ ಯೋಚನೆ ಮಾಡೋಕ್ಕೆ ಇಷ್ಟ ಆಗ್ತಿರಲಿಲ್ಲ, ಬರ್ತಾನೂ ಇರಲಿಲ್ಲ. ಯಾಕೆಂದರೆ ನಾಳೆ ಹೊಂದಿಸ್ಬೇಕು, ತಿರ್ಗಾ 4 ಇದು ವಿಡಿಯೋ ಮಾಡಬೇಕು, ನಾಳೆ ಏನು ಅಂತ. ಹಾಗೆ ಎಂಗೇಜ್ ಆಗಿ ನೋಡಬೇಕು. ವ್ಯಾನ್ ವ್ಯಾನ್ ಎಂಗೇಜ್ ENGAGED ಯು ವಿಲ್ ಬಿಕಮ್ YOUNG ಯಂಗ್ ಏಜ್ಡ್ ಆಗ್ತೀವಿ ಅಂತ. ಅದರಿಂದ ನಾವು ಕೊರಗು ಕೋರಿಕೆ ಇಲ್ಲದವನೇ ಕೋಟೀಶ್ವರ. ನಿಮಗೆ ಹೇಳಿದ್ದೆ ತಾಪತ್ರಯ ಅಂತ, ನಾವು ವಿಷ್ಣುವಿಗೆ ತುಳಸಿ ಪತ್ರೆ, ಆಮೇಲೆ ಶಿವನಿಗೆ ಬಿಲ್ಪತ್ರೆ, ಮತ್ತು ನಮಗೆಲ್ಲರಿಗೂ ಕೂಡ ತಾಪತ್ರಯಾಗಲಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕ ಮಹಾತಾಯಿ ಎಲ್ಲ ತಾಪತ್ರಯಗಳನ್ನು ಹೋಗ್ಲಡಿಸ್ತಾಳೆ. ಈಗ ನಾವೇ ಮಾಡಿಕೊಂಡಿರೋದ್ರಿಂದ ಅವಳನ್ನ ಭಕ್ತಿಯಿಂದ ನಾವು ಸ್ಮರಿಸಿದಾಗ ಅವಳು ಯಾವಾಗಲೂ ಭಕ್ತಿ ಪ್ರಿಯ, ಭಕ್ತಿ ವಿಷಯ. ಹಾಗಾಗಿ ಆ ಒಂದು ಆಮೇಲೆ ನಾವೆಲ್ಲ ಕೂಡ ಪೀಸ್, ಸುಮ್ಮನೆ ರುಪೀಸ್ ರುಪೀಸ್ ಅನ್ನೋ ಬದಲು PIEC ಆಗೋ ಬದಲು PEAC ಪೀಸ್ ಶಾಂತಿಯನ್ನು ನಾವು ಕಾಪಾಡ್ಕೊ. ಅದೇ ನಾವು ಓಂ ಶಾಂತಿ ಶಾಂತಿ ಶಾಂತಿ, ಆದಿ ದೈವಿಕ ಆದಿ ಭೌತಿಕ ಆದಿ ದೈಹಿಕ ಶಾಂತಿಯನ್ನು ನಾವು ಎಲ್ಲರೂ ಈ ಪರಿಶ್ರತಿಯನ್ನು ನೀವು ಮಾಡಿಕೊಳ್ಳಿ. ಅದಕ್ಕೆ ನಾನು ಸಂಗೀತ ಸಾಹಿತ್ಯ ಅನ್ನೋದಿಲ್ಲಿ ಶಿವಶಕ್ತಿಯರಂತೆ ಎರಡು ಬಂದೆ, ಸಾಹಿತ್ಯ ಸಂಗೀತ ಒಂದೇ. ನಾನು ಇದನ್ನು ಭಕ್ತಿ ಅನ್ನೋ ನಮ್ಮ ಶಿವಶಕ್ತಿ ಕಲಾಕೇಂದ್ರದಲ್ಲಿ ಭಕ್ತಿ ಎಂಬ ಅಂಟಿನಿಂದ ಅಂಟಿಸಿ ದೀಕ್ಷಿತರು ರಚಿಸತಕ್ಕಂಥ ಕಲಾತ್ಮಕವಾಗಿ ಅದನ್ನು ಅವರೇ ಬೆಸ್ತಿದ್ದಾರೆ. ನಾವು ಅದನ್ನು ಮತ್ತೊಮ್ಮೆ ಪುನಃಸ್ಮರಣೆ ಮಾಡಿಕೊಂಡು ಅದನ್ನೆಲ್ಲ ನಾವು ಅರಗಿಸ್ಕೊಂಡ್ರೆ ನಮ್ಮ ಜೀವನ ಸುಗಮವಾಗಿ ನಡೆಯುತ್ತೆ. ಇದು ಆಧ್ಯಾತ್ಮಿಕ ಶಾಂತಿ, ಆದಿ ದೈವಿಕ ಶಾಂತಿ, ಆದಿ ಭೌತಿಕ ಶಾಂತಿ ನಾವು ದೊರೆಯೋದ್ರಲ್ಲಿ ಲವಲೇಶವು ಸಂದೇಹವೇ ಇರೋದಿಲ್ಲ. ಇದನ್ನೇ ನಾವು ಏನು ಮಾಡಬೇಕು ಅಂದರೆ PPPP ಇಂತ ಜ್ಞಾಪಿಸ್ಕೊಳ್ಳಿ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಅದನ್ನು ಮಾಡಿದ್ರು. ಆದರೆ ಉಪಕಾರ ಮಾಡೋಣ, ಇಲ್ಲದ ಪೀಡೆ ಮಾಡದೇ ಇದ್ದರೆ ಅದು ಕೂಡ ನಾವು ಟೆನೆಟ್ಸ್ ನಾವು ಹೇಗಿರಬೇಕು, ಹೇಗಿದ್ದರೆ ನಮಗೆ ಇವೆಲ್ಲ ದೊರಕುತ್ತೆ ಅನ್ನೋದು. ಇದೆಲ್ಲದರಲ್ಲೂ ನೋಡಿ ಯಾವುದೇ ಕಾಲದಲ್ಲಿ ಮಹಾನುಭಾವರು ಮಾಡಿರಲಿ ಒಂದು ಬಹಳ ಸಂದೇಶ ಇಟ್ಟಿರ್ತಾರೆ. ಅದೇ ಗುಟ್ಟು, ಅದೇ ರಹಸ್ಯ, ಪರಾಪರ ರಹಸ್ಯ ಯೋಗಿ. ಆ ರಹಸ್ಯನ ನಾವು ಭೇದನ ದುರೀಣ ಅಥವಾ ದಯಾ ನಾವು ವಿ ಹ್ಯಾವ್ ಟು ಬ್ರೇಕ್ ಇಟ್, ದೆನ್ ಓನ್ಲಿ ವಿಲ್ ಗೆಟ್ ಇಟ್. ಅನ್ಲೆಸ್ ಯು ಬ್ರೇಕ್, ತೆಂಗಿನಕಾಯಿನ ನೀವು ಮೇಲೆ ಬೆಳೆಸಿ ಅದನ್ನು ತೆಗೆದು ಒಣಗಿಸಿ ಆಮೇಲೆ ಸಿಪ್ಪೆ ತೆಗೆದು ಅವ್ರದ್ದು ಹೊಸತಾಗಿ ನಾರಿಕೇಳ ಪಾಕ ಅಂತಲೇ ಅವ್ರ ರಚನೆಗಳನ್ನು ಹೇಳಿ ಮಾಡಿದ್ರೆ ಒಳ್ಳೆ ಕಾಯಿ ಹಾಲು ಹೆಂಗೆ ಬಲ್ಲದ ಕಾಯಿ ಹಿಂಡಿದ ಕಾಯಿ ಹಾಲು ಬರುತ್ತೆ. ಆ ಫಲ ದೊರಕಬೇಕಲ್ಲ ಅಷ್ಟು ನಮ್ಮ ಶಕ್ತಿ ಅದು. ಅದನ್ನೇ ಪಾಪಾಯ PPPP ಅಂದರೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ್ ಎಲ್ಲ ವೇದಾಂತಗಳ ಸಾರನ್ನು ಕೊಡುವ ಅದೇ ಹೇಳುವಂಥದ್ದು. ನಮ್ಮ ಈ www.com ಶಿವಶಕ್ತಿ ವರ್ಷಿಪ್ ವಿಸ್ಟಮ್ ಮೂರು ಇದ್ದರೆ www.com ಶಿವಶಕ್ತಿ ಕಲಾಕೇಂದ್ರದಿಂದ ಈ 45 ಸಂಚಿಕೆಗಳು ಇನ್ನೊಂದು ಸಂಚಿಕೆ ಬಾಕಿ ಇದೆ ಅಷ್ಟನ್ನು ನೀವು ಕೇಳಿದ್ರೆ ನಾವು ವರ್ಕ್ ಮಾಡಬೇಕು. ವರ್ಷ ಕರ್ಮ ಭಕ್ತಿ ಮತ್ತು ಜ್ಞಾನ ವರ್ಷ ವಿಷ್ಣು ಇದೆ ಪಾಸ್ವರ್ಡು ನಮ್ಮ
ಇಮೇಲ್ ಐ ಡಿ ನಮ್ಮನೆದು www.com ಶಿವಶಕ್ತಿ. ಇದರಿಂದ ಈ ನಮ್ಮ ಇಂಟರ್ನೆಟ್ಟಲ್ಲಿ ನಿಮಗೆ ಇಂಟರ್ನೆಟ್ ಮೂಲಕ ನಾವು ಇಷ್ಟು ಇದುವರೆಗೂ 245 ಸಂಚಿಕೆಗಳನ್ನು ಪ್ರಸಾರ ಮಾಡಿದ್ದೇವೆ ಇದುವರೆಗೂ ಕೂಡ 5 ತಿಂಗಳಿಂದ ಹೇಳಿ. ಈ ಯೂಟ್ಯೂಬ್ ಮೂಲಕ ಇನ್ನೆಲ್ಲ ನೀವೆಲ್ಲ ಬೇಕಾದಷ್ಟು ಜನ ನೋಡಿ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದೀರ. ಆಮೇಲೆ ಇದರಿಂದ ಫಲಾನು ನಿಮಗೆ ಅದು ಹೇಳಿದ್ದೀನಿ, ಯತ್ರಾಸ್ತಿ ಭೋಗೋ ನ ಚ ತತ್ರ ಮೋಕ್ಷ, ಯತ್ರಾಸ್ತಿ ಮೋಕ್ಷೋ ನ ಚ ತತ್ರ ಭೋಗ. ಶ್ರೀ ಸುಂದರಿ ಸಾಧಕ ಪುಂಗವಾನ ಭೋಗಶ್ಚ ಮೋಕ್ಷಶ್ಚ ಕರಸ್ತೇವ. ಈ ಹಿನ್ನೆಲೆಯಲ್ಲಿ ಕೃತಿನ ಅನಿರ್ಮಾಣ ಮಾಡ್ತೀನಿ. Thank you.
शिवे पाही।